वेलकम बैक सारिगे नौकरर मुष्कर एरडने दिनक्के कालिट्टिरोदरिंद इडी राज्यदल्ली बस संचार इल्ल जनक्के नानागले हेळ्ता इद्दंते केलवरु गोत्तिदे बहुतेक 95% जनरिगे इवत्तु बस इल्ल अंत गोत्तिदे केलवरु अनिवार्यवागि बरलेबेकादंत स्थिति इत्तु हागागि अवरु बस स्टैंड्गळल्लि काणिसिकोळ्ळुत्ता इद्दारे ओके ई बग्गे मत्तष्टु माहिति पडेयोण हुब्बळ्ळिनल्लि परिस्थिति हेगिदे अंत नन्न कोलीग् वीरेश दानि अवरिंद वीरेश सो इवत्तु कूड अदे रीति परिस्थिति मुंदुवरिता इदेया जन संकष्टक्के सिक्काकोंडिदारा अथवा अवरु कूड बस इल्ल अंत ओग्गि बेरे पर्याय दारिगळन्न कंडुकोंडिदारा हेगिदे हुब्बळ्ळि चित्रण ಖಂಡಿತವಾಗಿ ಅರಿಂದ ಪ್ರಯಾಣಿಕರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಳ್ಳದೇನೆ ಬೇರೆ ಮಾರ್ಗನೇ ಇಲ್ಲ ಅಂತ ಹೇಳಬಹುದು. ನಾನು ಇದೀಗ ಹುಬ್ಬಳ್ಳಿ ಹಳೆ ಬಸ್ ನಿಲ್ದಾಣದಲ್ಲಿ ಇದ್ದೀನಿ. ದೃಶ್ಯದಲ್ಲಿ ನೋಡ್ತಾ ಇರಬಹುದು ಸಂಪೂರ್ಣವಾಗಿ ಇಡೀ ಹಳೆ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಬಿಕೋ ಬಿಕೋ ಅಂತ ಇದೆ. ಬೆಳಗ್ಗೆ ಕೆಲ ಪ್ರಯಾಣಿಕರು ಇದ್ದರು, ರಾತ್ರಿ ಇಲ್ಲೇ ಬಸ್ ನಿಲ್ದಾಣದಲ್ಲಿ ಸ್ಟೇ ಆಗಿರುವಂತವರು ಬಹಳಷ್ಟು ಜನ ಪ್ರಯಾಣಿಕರು ಇಲ್ಲಿದ್ದರು. ಅವರೆಲ್ಲರೂ ಸಹ ಈಗ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡು ಖಾಸಗಿ ವಾಹನ ಆಟೋ ಆಗಿರಬಹುದು ಮತ್ತು ಮ್ಯಾಕ್ಸಿ ಕ್ಯಾಬ್ಗಳಾಗಿರಬಹುದು ಹೀಗೆ ಪರ್ಯಾಯ ವ್ಯವಸ್ಥೆಯನ್ನು ಹೊಂದಿಕೊಂಡು ಅವರು ತಮ್ಮ ಮನೆಗಳಿಗೆ ಸೇರುವಂತ ಪ್ರಯತ್ನವನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರಯಾಣಿಕರು ಕೆಲ ಪ್ರಯಾಣಿಕರು ಬೇರೆ ಕಡೆಯಿಂದ ಬಂದಿರತಕ್ಕಂತವರು ಪರದಾಡುವಂತ ಪರಿಸ್ಥಿತಿ ಸಹ ಈಗಲೂ ಸಹ ಇಲ್ಲಿ ಕಂಡುಬರ್ತಾ ಇರುವಂತದ್ದು ಕಂಡುಬರ್ತಾ ಇದೆ. ನನ್ನ ಜೊತೆಗೆ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಡಿಸಿ ಅವರು ಸಹ ಇದ್ದಾರೆ, ಕೆಎಸ್ಆರ್ಸಿ ಡಿಸಿ ಅವರು, ಅವರನ್ನು ಸಹ ಮಾತಾಡಿಸ್ತೀನಿ. ಸರ್, ನಿನ್ನೆ ಸ್ವಲ್ಪ ಜನನಾದರೂ ಸಿಬ್ಬಂದಿಗಳು ಕೆಲಸಕ್ಕೆ ಬಂದಿದ್ರು, ಇವತ್ತು ಒಬ್ಬರು ಬಂದಿಲ್ವಾ, ಹೇಗೆ? ಇವತ್ತು ನಾವು ಬೆಳಗಿನಲೇ ನಮ್ಮ ಚಾಲಕ ನಿರ್ವಾಹಕರ ಮತ್ತು ಇತರ ಸಿಬ್ಬಂದಿಗಳನ್ನು ಫೋನ್ ಮೂಲಕ ಮತ್ತು ಇತರ ಮಾರ್ಗದ ಮೂಲಕ ಸಂಪರ್ಕ ಮಾಡಿ ಅವರಿಗೆ ಕರ್ತವ್ಯಕ್ಕೆ ಬರುವಂತೆ ಬೆಳಗಿನಲೇ ನಾವು ನಮ್ಮ ಅಧಿಕಾರಿಗಳು, ಘಟಕ ವ್ಯವಸ್ಥಾಪಕರು, ಇನ್ಸ್ಪೆಕ್ಟರ್ಗಳ ಮೂಲಕ ಸಂಪರ್ಕ ಮಾಡಿ ಪ್ರಯತ್ನ ಮಾಡ್ತಾ ಇದ್ದೀವಿ, ಅವರ ಮನವೊಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಯಾವುದೇ ಕರ್ತವ್ಯಕ್ಕೆ ಸಿಬ್ಬಂದಿಗಳು ಇನ್ನೂ ವರದಿ ಮಾಡಿಕೊಂಡಿಲ್ಲ. ಬಂದು ಬಸ್ಸುಗಳು ಹೊರಗಡೆ ಬಂದಿಲ್ವಾ, ಹೇಗೆ ಸರ್? ಇವತ್ತು ಇದುವರೆಗೂ ಬಸ್ಸುಗಳು ಯಾವುದೇ ಬಸ್ಸು ಡಿಪೋಗಳಿಂದ ಹೊರಗಡೆ ಬಂದಿಲ್ಲ. ಪ್ರಯಾಣಿಕರು ಸಾಕಷ್ಟು ಪರದಾಡುತ್ತಿರತಕ್ಕಂಥ ದೃಶ್ಯಗಳು ಸಾಮಾನ್ಯವಾಗಿ ಕಂಡು ಬರ್ತಾ ಇವೆ. ಖಾಸಗಿ ಚಾಲಕರನ್ನ ಏನಾದರೂ ತೆಗೆದುಕೊಂಡು ಬಸ್ಗಳನ್ನು ಓಡಾಡಿಸುವಂತ ಚಿಂತನೆ ಸರ್ಕಾರಕ್ಕೆ ಆದರೆ ಆ ನಿಟ್ಟಿನಲ್ಲಿ ತಾವೇನಾದರೂ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದೀರಾ, ಹೇಗೆ? ಎಲ್ಲ ಕೇಂದ್ರ ಮೇಲೆ ಸರ್ಕಾರದಿಂದ ಮತ್ತು ಮೇಲಧಿಕಾರದಿಂದ ಯಾವುದೇ ರೀತಿಯ ನಿರ್ದೇಶನಗಳು ಬರ್ತಾ ಆ ರೀತಿ ನಾವು ಕ್ರಮ ಕೈಗೊಳ್ಳಲಿಕ್ಕೆ ವ್ಯವಸ್ಥೆ ಮಾಡ್ಕೋತೀವಿ. ಅರವಿಂದ್ ಡಿಸಿ ಅವರು ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಏನು ನಿರ್ದೇಶನಗಳು ಬರ್ತವೆ ಅವನ್ನಷ್ಟೇ ಪಾಲಿಸ್ತೀವಿ, ಆದರೆ ನಾವು ಚಾಲಕರಾಗಿರ್ಬೋದು ನಿರ್ವಾಹಕರನ್ನ ಸಂಪರ್ಕ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದೀವಿ. ಅವರು ಒಬ್ಬೇ ಒಬ್ಬರು ಸಹ ಡ್ಯೂಟಿಗೆ ಬಂದಿಲ್ಲ, ಹೀಗಾಗಿ ಒಂದು ಬಸ್ಸು ಸಹ ಹುಬ್ಬಳ್ಳಿಯಲ್ಲಿ ರಸ್ತೆಗಿಳಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪ್ರಯಾಣಿಕರ ಪರದಾಟ ಈಗಲೂ ಸಹ ಒಂದು ಕಡೆ ಕಂಡು ಬರ್ತಾ ಇದೆ. ಇನ್ನೊಂದು ಕಡೆ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದಲ್ಲಿ ಕೆಲ ಟ್ರೈನ್ಗಳು ಪ್ರಯಾಣವನ್ನು ಮಾಡ್ತಾ ಇವೆ, ಅಲ್ಲಿಗೆ ಜನರು ಒಂದು ಕಡೆ ಶಿಫ್ಟ್ ಆಗಿದ್ದಾರೆ, ಅಲ್ಲಿ ಪ್ರಯಾಣಿಕರ ಓಡಾಟ ಒಂದು ಕಡೆ ಕಂಡು ಬರ್ತಾ ಇದೆ. ಅರವಿಂದ್, ಈ ಪ್ರೈವೇಟ್ ಬಸ್ಗಳು ಇದನ್ನೇನಾದರೂ ಅಡ್ವಾಂಟೇಜ್ ಆಗಿ ತಗೊಳ್ತಾ ಇದ್ದಾರಾ ಹುಬ್ಬಳ್ಳಿಯಲ್ಲಿ? ಯಾಕೆಂದರೆ ಬೆಂಗಳೂರಿನಲ್ಲಿ ಆ ರೀತಿ ಆಗ್ತಾ ಇದೆ ವೀರೇಶ್, ಒಂದಕ್ಕೆ ಎರಡರಷ್ಟು ದುಪ್ಪಟ್ಟು ದರವನ್ನು ತಗೊಂಡು ಬೇರೆ ಬೇರೆ ಊರುಗಳಿಗೆ ಕರ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ಸೊ ಹುಬ್ಬಳ್ಳಿನಲ್ಲೂ ಕೂಡ ಅದೇ ರೀತಿ ಪರಿಸ್ಥಿತಿ ಏನಾದರೂ ಇದೆಯಾ? ಅರವಿಂದ್, ಹುಬ್ಬಳ್ಳಿ ಧಾರವಾಡ ಈ ಕಡೆ ಭಾಗದಲ್ಲಿ ಖಾಸಗಿ ಬಸ್ಗಳ ಸ್ವಲ್ಪ ಮಟ್ಟಿಗೆ ತುಂಬಾನೇ ಕಡಿಮೆ ಇದೆ ಅಂತ ಹೇಳ್ಬೋದು. ಕೇವಲ ಹುಬ್ಬಳ್ಳಿ ಧಾರವಾಡ ಮಾರ್ಗದ ಮಧ್ಯೆ ಕೇವಲ ಬೇಂದ್ರೆ ಬಸ್ ಸಾರಿಗೆ ಓಡಾಟ ಮಾತ್ರ ಇದೆ. ಆ ಬಸ್ ಸಂಚಾರ ಎಂದಿನಂತೆನೇ ಇದೆ ಮತ್ತು ಯಥಾವತ್ತನಾಗಿ ಅವರು ಟಿಕೆಟ್ ಅನ್ನು ತೆಗೆದುಕೊತಾ ಇದ್ದಾರೆ. ಅದನ್ನು ಹೊರತುಪಡಿಸಿದಂತೆ ಜಿಲ್ಲೆಗಿಂತ ಅಂದ್ರೆ ಹುಬ್ಬಳ್ಳಿಯಿಂದ ಬೇರೆ ಬೇರೆ ಜಿಲ್ಲಾ ಕೇಂದ್ರಕ್ಕೆ ಹೋಗುವಂತ ಖಾಸಗಿ ಬಸ್ಗಳನ್ನ ವ್ಯವಸ್ಥೆ ಈ ಕಡೆ ಇಲ್ಲ. ಹೀಗಾಗಿ ಖಾಸಗಿ ಟೆಂಪೋ ಟ್ರ್ಯಾಕ್ಸ್ಗಳು ಏನಿವೆ ಮತ್ತು ಮ್ಯಾಕ್ಸಿ ಕ್ಯಾಬ್ಗಳಿವೆ ಅವುಗಳ ಓಡಾಟದಲ್ಲೇ ಒಂದ್ ಕಡೆ ಜನರು ವ್ಯವಸ್ಥೆಯನ್ನ ಮಾಡ್ಕೋತಾ ಇದ್ದಾರೆ. ಅವರು ಸಹ ಸ್ವಲ್ಪ ಮಟ್ಟಿಗೆ ಹಣವನ್ನ ಹೆಚ್ಚಿಗೆ ಪಡೆದುಕೊತಾ ಇದ್ದಾರೆ ಅನ್ನೋ ಒಂದು ಆರೋಪ ಸಹ ಕೇಳಿ ಬರ್ತಾ ಇದೆ. ಅರವಿಂದ್, ಓಕೆ ವೀರೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಅಂದ್ರೆ ಹುಬ್ಬಳ್ಳಿ ಧಾರವಾಡದ ಕಡೆ ಖಾಸಗಿ ಬಸ್ಗಳ ಹಾವಳಿ ಅಷ್ಟೊಂದಿಲ್ಲ ಅನ್ನುವಂತಹ ಮಾಹಿತಿ. ಬೆಂಗಳೂರಿನಲ್ಲಿ ಹಾಗಲ್ವಲ್ಲ ಪರಿಸ್ಥಿತಿ. ಬೆಂಗಳೂರಿನಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆಗೂ ಪ್ರೈವೇಟ್ ಬಸ್ಸಸ್ ಇದೆ. ಸೊ ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಹೆಚ್ಚು ಅವರು ಬಸ್ಸನ್ನು ಆಪರೇಟ್ ಮಾಡ್ತಾರೆ, ಹಾಗಾಗಿ ಅವರು ಕೂಡ ಇದನ್ನು ಲಾಭ ಮಾಡ್ಕೊಳ್ತಾರೆ. ಬೇರೆ ದಾರಿ ಇಲ್ಲ, ಅವರು ಕೂಡ ಜನರು ಪ್ರಯಾಣ ಮಾಡಬೇಕು ಅಂತ. ಈಗ ಬೆಂಗಳೂರಿನಿಂದ ಚಾಮರಾಜನಗರದ ಕಡೆಗೆ, ಕೊಳ್ಳೇಗಾಲದ ಕಡೆಗೆ, ಇಲ್ಲಿಗೆಲ್ಲ ಪ್ರೈವೇಟ್ ಬಸ್ಸಸ್ ತುಂಬ ಇದೆ. ಮೈಸೂರು ಕಡೆಗೂ ಕೂಡ ಓಡಿಸ್ತಾರೆ. ಇನ್ನು ಮಂಗಳೂರಿಗೆ ಹೋಗೋಣ. ಮಂಗಳೂರಿನಿಂದ ನನ್ನ ಕೊಲೀಗ್ ಸುಖ್ಪಾಲ್ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ಸಾಮಾನ್ಯವಾಗಿ ಯಾವುದೇ ಪ್ರೊಟೆಸ್ಟ್ಗಳಾದರೂ ಕೂಡ ಮಂಗಳೂರು ಭಾಗದಲ್ಲಿ ಅದಕ್ಕೆ ಬೆಂಬಲ ಸಿಗಲ್ಲ. ಇಲ್ಲೇನಾಗಿದೆ ಅಂತ ತಿಳ್ಕೊಳ್ಳೋಣ. ಎಸ್ ಎಸ್ ಸುಖ್ಪಾಲ್, ಸೊ ಈಗ ಸಾರಿಗೆ ನೌಕರರ ಮುಷ್ಕರದ ಬಿಸಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವ ರೀತಿ ತಟ್ಟುತ್ತಾ ಇದೆ ಅಂತ?
ಅರವಿಂದ್ ಎಂದಿನಂತೆ ಯಾವುದೇ ಬಂದಿಗೆ ಕರೆ ಕೊಟ್ಟರು ಈ ಜಿಲ್ಲೆಯಲ್ಲಿ ಬಂದಿಗೆ ಬೆಂಬಲ ಸಿಗ್ತಾ ಇಲ್ಲ ಅದೇ ರೀತಿ ಇದು ಮುಂದುವರೆದಿರುವಂತದ್ದು ಕೆಎಸ್ಆರ್ಟಿಸಿ ನೌಕರರ ಮುಷ್ಕರಕ್ಕೆ ಎಲ್ಲಾ ಕಡೆಗಳಲ್ಲೂ ಬೆಂಬಲ ಸಿಕ್ಕಿದ್ರು ಇಲ್ಲಿ ಯಾವುದೇ ರೀತಿಯಾದಂತ ಬೆಂಬಲ ಸಿಕ್ಕಿಲ್ಲ ನಿನ್ನೆನೂ ಎಲ್ಲಾ ಬಸ್ಗಳು ಓಡಾಟ ಆರಂಭಿಸಿದೆ ನಾವು ಗಮನಿಸಬಹುದು ಮಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಾವು ಇರುವಂತದ್ದು ಇಲ್ಲಿ ಎಲ್ಲ ಬಸ್ಗಳು ಇವತ್ತು ಓಡಾಟಗಳನ್ನು ಆರಂಭಿಸಿದೆ ನಿನ್ನೆ ರಾತ್ರಿನೂ ಬಸ್ಗಳು ಓಡಾಟ ಮಾಡಿದೆ ನಿನ್ನೆ ಬೆಳಗಿನ ಜಾವದಿಂದಲೂ ಬಸ್ಗಳು ಓಡಾಟ ಮಾಡಿದೆ ಯಾವುದೇ ರೀತಿಯಾದಂತ ವ್ಯತ್ಯಯಗಳಾಗಿಲ್ಲ ಹಾಗಾಗಿ ನೀವು ಗಮನಿಸಬಹುದು ಇಲ್ಲಿ ಪ್ರಯಾಣಿಕರು ಇರುವಂತದ್ದು ಜೊತೆಗೆ ಬೇರೆ ಬೇರೆ ಮಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಗೆ ಹೋಗುವಂತ ಕೆಎಸ್ಆರ್ಟಿಸಿ ಬಸ್ಗಳು ಇರುವಂತದ್ದು ಮೈಸೂರು ಹಾಸನ ಬೆಂಗಳೂರು ಸೇರಿದಂತೆ ಹೊರ ರಾಜ್ಯಕ್ಕೆ ಹೋಗುವ ಬಸ್ಗಳು ಸಹ ಇವತ್ತು ಇಲ್ಲಿಂದ ಪ್ರಯಾಣವನ್ನ ಬೆಳೆಸಿದೆ ಆದರೆ ಒಂದು ಹಂತದಲ್ಲಿ ಜನರ ಪ್ರಯಾಣಿಕರ ಕೊರತೆ ಕಾಡ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಈ ಒಂದು ಗೊಂದಲ ಇದೆ ಇಲ್ಲಿಂದ ಹೋದ ನಂತರ ಬೇರೆ ಜಿಲ್ಲೆಗೆ ಹೋದಂತ ಸಂದರ್ಭದಲ್ಲಿ ಸಮಸ್ಯೆಗಳು ಆಗಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ಗೊಂದಲ ಇತ್ತು ಹಾಗಾಗಿ ಕೆಲವರು ಆ ಟಿಕೆಟ್ ಅನ್ನು ಕ್ಯಾನ್ಸಲ್ ಮಾಡಿ ಮುಂದಿಡಿದ್ದಾರೆ ಹಾಗಾಗಿ ಜನರ ಕೊರತೆ ಇದೆ ಎಷ್ಟೇ ಜನ ಇದ್ದರೂ ಬಸ್ಸಿನಲ್ಲಿ ಜನರನ್ನು ಹೊತ್ತೊಯ್ಯುವಂತ ಕೆಲಸಗಳನ್ನು ಇಲ್ಲಿನ ಅಧಿಕಾರಿಗಳು ನಿರ್ವಾಹಕರು ಚಾಲಕರು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಬಸ್ಸುಗಳು ಮಂಗಳೂರಿನಿಂದ ಹೊರಡುವಂತ ಬಸ್ಸುಗಳು ಏನಿದೆ ಅದೆಲ್ಲವೂ ಹೊರಡುತ್ತದೆ ಯಾವುದೇ ರೀತಿಯಾದಂತ ವ್ಯತ್ಯಯಗಳಿಲ್ಲ ಜನರ ಪ್ರಯಾಣಿಕರ ಸಂಖ್ಯೆ ಮಾತ್ರ ಕಡಿಮೆ ಆಗಿರುವುದನ್ನು ನಾವು ಗಮನಿಸಬಹುದು ಅಂದ್ರೆ ಹೆದರಿಕೆ ಇದೆ ಇಲ್ಲಿಂದ ಹೋದ ನಂತರ ಏನಾದರೂ ತೊಂದರೆ ಆಗಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ತಕ್ಷಣದ ಮಟ್ಟಿಗೆ ಮುಷ್ಕರ ಮುಗಿಯುವವರೆಗೂ ಎಲ್ಲಾ ಟಿಕೆಟ್ಗಳನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಆದರೂ ಬಸ್ಗಳ ಓಡಾಟ ನಿರಂತರವಾಗಿರುವಂತದ್ದು ಅರವೇ ಬೇರೆ ಬೇರೆ ಬಂದ್ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘಟನೆಗಳು ವೀಕ್ ಇರುತ್ತೆ ಹಾಗಾಗಿ ಅಲ್ಲಿ ಬಂದ್ಗೆ ಬೆಂಬಲ ಸಿಗಲ್ಲ ಅನ್ಬಹುದು ಆದರೆ ಈಗ ನಡೀತಾ ಇರತಕ್ಕಂತದ್ದು ಸಾರಿಗೆ ನೌಕರರ ಪ್ರೊಟೆಸ್ಟ್ ಇಡೀ ರಾಜ್ಯದಲ್ಲಿ ಒಂದೇ ಅವರು ನಾಲ್ಕು ನಿಗಮಗಳು ಸೇರಿದ್ರೆ ಒಂದೇನೆ ಹಾಗಾಗಿ ಬೇರೆ ಕಡೆಯೆಲ್ಲ ಸುಮ್ಮನಿದ್ದಾರೆ ಈಗ ಮಂಗಳೂರಲ್ಲಿ ಬಸ್ ಓಡಿಸ್ತಾ ಇದ್ರೆ ಬೇರೆಯವರು ಯಾರು ಇವರನ್ನ ಪ್ರಶ್ನೆ ಮಾಡ್ತಾ ಇಲ್ವಾ ಅಥವಾ ಇವರಲ್ಲೇ ಒಗ್ಗಟ್ಟಿಲ್ವಾ ಅಂತ ಇಲ್ಲಿ ಪ್ರಮುಖವಾಗಿ ಅಧಿಕಾರಿಗಳು ಬಹಳಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಈ ಒಂದು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಬಿಡುವುದಿಲ್ಲ ಅನ್ನುವಂತದ್ದು ಅವರ ನಿಲುವು ಹಾಗಾಗಿ ಇಲ್ಲಿನ ಎಲ್ಲ ಸಿಬ್ಬಂದಿಗಳಿಗೆ ಒಂದು ಮಾತನ್ನ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಬಸ್ಗಳನ್ನು ನಿಲ್ಲಿಸಬಾರದು ನಿಮ್ಮ ಕೆಲಸಗಳನ್ನು ನೀವು ಮಾಡಲೇಬೇಕು ಅನ್ನುವಂತದ್ದು ಅದರ ಜೊತೆಗೆ ಚಾಲಕರು ಮತ್ತು ನಿರ್ವಾಹಕರು ಇಲ್ಲಿಂದ ಹೋದ ನಂತರ ಬೇರೆ ಜಿಲ್ಲೆಗಳಲ್ಲಿ ತೊಂದರೆ ಆಗಬಹುದು ಅನ್ನುವಂಥದ್ದನ್ನು ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಆದರೆ ಅಧಿಕಾರಿಗಳು ಇಲ್ಲಿಂದ ನೀವು ವಾಹನಗಳನ್ನು ಕೊಂಡೋಗಲೇಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಚಾಲಕರು ಮತ್ತು ನಿರ್ವಾಹಕರು ವಾಹನಗಳನ್ನು ತಗೊಂಡು ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗೆ ಹೋಗಿದ್ದಾರೆ ಒಂದು ಹಂತದಲ್ಲಿ ಬೇರೆ ಕಡೆಗಳಲ್ಲಿ ಇವರನ್ನು ಪ್ರಶ್ನಿಸುವಂಥ ಕೆಲಸಗಳು ಆಗಿದೆ ಆದರೆ ಇವರು ಅನಿವಾರ್ಯವಾಗಿ ಇಲ್ಲಿನ ಅಧಿಕಾರಿಗಳ ಸೂಚನೆಯ ಹಿನ್ನೆಲೆಯಲ್ಲಿ ವಾಹನಗಳನ್ನು ಬಸ್ಗಳನ್ನು ಓಡಾಟಗಳನ್ನು ಮಾಡ್ತಾ ಇದ್ದಾರೆ ಕೆಲವೊಂದು ಈ ಜಿಲ್ಲೆಗೆ ಬರಬೇಕಿರುವಂಥದ್ದು ಅಂದರೆ ಬೆಂಗಳೂರಿಂದ ಆಗ್ಬೋದು ಅಥವಾ ಬೇರೆ ಜಿಲ್ಲೆಗಳಿಂದ ಬರಲಿಕ್ಕೆ ಇರುವಂಥ ಬಸ್ಸುಗಳು ಮಾತ್ರ ಇವತ್ತು ಬಂದಿಲ್ಲ ಆದರೆ ಇಲ್ಲಿಂದ ಆಪರೇಟ್ ಆಗುವಂಥ ಎಲ್ಲ ಬಸ್ಗಳು ಓಡಾಟಗಳನ್ನು ನಡೆಸ್ತಾ ಇರುವಂಥದ್ದು ಓಕೆ ಸುಖಪಾಲ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ ನೋಡಿ ಎಲ್ಲ ಜಿಲ್ಲೆಗಳದ್ದು ಒಂದು ಕಥೆಯಾದರೆ ದಕ್ಷಿಣ ಕನ್ನಡ ಜಿಲ್ಲೆಯದ್ದೇ ಇನ್ನೊಂದು ಕತೆ ಯಾವ ಬಂದ್ಗೂ ಅಲ್ಲಿ ಸಪೋರ್ಟ್ ಮಾಡಲ್ಲ ಇಲ್ಲೂ ಮಾಡ್ತಾ ಇಲ್ಲ ಕೆಎಸ್ಆರ್ಟಿಸಿ ಸಿಬ್ಬಂದಿಯವರು ಕೂಡ ಬಸ್ಗಳನ್ನ ಆಪರೇಟ್ ಮಾಡ್ತಾ ಇದ್ದಾರೆ ಅಲ್ಲಿ ಅಧಿಕಾರಿಗಳು ಸ್ಟ್ರಾಂಗ್ ಆಗಿದ್ದಾರೆ ಅಂತ ನನ್ನ ಕೊಲೀಗ್ ಹೇಳ್ತಾರೆ ಎಲ್ಲಾ ಕಡೆನೂ ಅಧಿಕಾರಿಗಳು ಸ್ಟ್ರಾಂಗ್ ಆಗಿದ್ದಾರೆ ಆದರೆ ಅಲ್ಲಿ ಸಾರಿಗೆ ಸಿಬ್ಬಂದಿ ಅದಕ್ಕೆ ಕೋಆಪರೇಟ್ ಮಾಡ್ತಾ ಇದ್ದಾರೆ ಬಸ್ಗಳನ್ನ ಓಡಿಸೋದಕ್ಕೆ ಕೋಆಪರೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಬಸ್ಗಳು ಆಪರೇಟ್ ಆಗ್ತಾ ಇದೆ ಎಲ್ಲಾ ಕಡೆಗೂ ಬಸ್ಸಸ್ ಹೋಗ್ತಾ ಇದೆಯಂತೆ ನೀವು ಇಲ್ಲಿಂದ ಹೊರಡೋದು ಹೊರಟು ಬಿಡಿ ನೋಡೋಣ ಆಯಾ ಜಿಲ್ಲೆಗಳಿಗೆ ಹೋದಾಗ ನೋಡ್ಕೊಳ್ಳೋಣ ಅಂತ ಲೆಕ್ಕಾಚಾರ ಹಾಗಾಗಿ ಸಹಜವಾಗಿ ನಿನ್ನೆನೂ ಕೂಡ ಬಸ್ ಓಡಾಡಿತ್ತಂತೆ ಇವತ್ತು ಕೂಡ ಬಸ್ ಓಡಾಡಿದೆ ನನ್ನ ಕೊಲೀಗ್ ನವೀನ್ ಪರದೇಸಿ ಅವರಿಂದ ಪಡ್ಕೊಳ್ಳೋಣ ನವೀನ್ ಯಾವಾಗ ನಡೆದಂತಹ ಘಟನೆ ಯಾರು ಕಲ್ತೂರಿದ್ದು ಅಂದ್ರೆ ಅಲ್ಲಿ ಬಸ್ಗಳು ಹೇಗೆ ಆಪರೇಟ್ ಆಗ್ತಾ ಇತ್ತು ಹೊಸಪೇಟೆಯಿಂದ ಬಳ್ಳಾರಿಗೆ ಹೇಗೆ ಬಸ್ ಬರ್ತಾ ಇತ್ತು ಅಂದ್ರೆ ಬಂದ್ಗೆ ಪೂರ್ಣ ಬೆಂಬಲ ವ್ಯಕ್ತವಾಗಿಲ್ವಾ ಅಲ್ಲಿ ಹೇಗೆ ಅರವಿಂದ್ ಈಗಾಗಲೇ ಸಂಪೂರ್ಣವಾಗಿ ಸ್ತಬ್ಧ ಆಗಿರುವಂಥದ್ದು ಆದರೆ ಕೆಲವೊಂದಿಷ್ಟು ನೌಕರರನ್ನ ಈಗಾಗಲೇ ಡ್ಯೂಟಿಗೆ ಜಾಯಿನ್ ಮಾಡಿರುವಂಥದ್ದು ಅಂದರೆ ಬೆಳಿಗ್ಗೆ 5 ಗಂಟೆಯಿಂದ ಹೊಸಪೇಟೆಯಿಂದ ಬಳ್ಳಾರಿಗೆ ಬಳ್ಳಾರಿಂದ ಹೊಸಪೇಟೆಗೆ ಈ ಮಾರ್ಗವಾಗಿ ಬಸ್ಗಳ ಸಂಚಾರವನ್ನು ಆರಂಭ ಮಾಡೋದಕ್ಕೆ ಸಾರಿಗೆ ಇಲಾಖೆ ಪ್ಲಾನ್ ಅನ್ನು ಹಾಕೊಂಡಿತ್ತು ಆದರೆ ಯಾವಾಗ ಬಳ್ಳಾರಿಯಿಂದ ಆದರೆ ಬಳ್ಳಾರಿಯಿಂದ ಹೊಸಪೇಟೆಗೆ ಹೋಗ್ತಕ್ಕಂಥ ಬಸ್ಗಳು ಈಗಾಗಲೇ ಹೋಗಿರುವಂಥದ್ದು ಅದೇ ರೀತಿಯಾಗಿ ಹೊಸಪೇಟೆಯಿಂದ ಬಳ್ಳಾರಿಗೆ ಬರ್ತಕ್ಕಂಥ ಬಸ್ಗಳು ಕೂಡ ಏನಂದ್ರು ಬೆಳಗ್ಗೆಯಿಂದ ಬಂದಿರುವಂಥದ್ದು ಆದರೆ ಕೆಲವೊಂದಿಷ್ಟು ಬಸ್ಗಳನ್ನು ಅಲ್ಲಲ್ಲಿ ತಡೆದು ನಿಲ್ಲಿಸುವಂಥ ಪ್ರಯತ್ನವನ್ನ ಮಾಡಿದ್ರೆ ಆದರೆ ಹೊಸಪೇಟೆಯಿಂದ ಏನಂದ್ರೆ ಬಳ್ಳಾರಿಗೆ ಬರ್ತಕ್ಕಂಥ ಬಸ್ನಲ್ಲಿ ಅಲಿಪುರ ಅಂತ ಏನಿದೆ ಅಲಿಪುರದ ಹೊರಭಾಗದಲ್ಲಿ ಒಂದು ಬಸ್ಗೆ ಕಲ್ಲನ್ನು ತೂರಾಟ ಮಾಡಿರುವಂಥದ್ದು ಇದು ಕೇವಲ ಇವತ್ತಿನ ಕಲ್ಲು ತೂರಾಟಿರುವಂತಹದ್ದಲ್ಲ ನಿನ್ನೆಯೂ ಕೂಡ 2 ಬಸ್ಗೆ ಕಲ್ಲನ್ನ ತೂರಿರುವಂಥದ್ದು ಅದರ ಜೊತೆಗೆ ಇವತ್ತು ಕೂಡ 1 ಬಸ್ಗೆ ಕಲ್ಲನ್ನ ಹೊಡೆದಿರುವಂಥದ್ದು ಹೀಗಾಗಿ ಸಾರಿಗೆ ಇಲಾಖೆ ನೌಕರರು ಕೂಡ ಭಯಭೀತರಾಗಿ ಬಸ್ಗಳನ್ನ ಎಲ್ಲೆಲ್ಲಿ ಬಿಟ್ಟಿದ್ರು ಅಲ್ಲಲ್ಲೇ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಯಾಕಂತಂದ್ರೆ ಬಸ್ಗಳಿಗೆ ಒಂದು ರೀತಿಯಾದಂತಹ ಹಾನಿ ಆದ್ರೆ ಅವರೇ
ಅದನ್ನ ಕೊಡಬೇಕಾಗುತ್ತೆ ಹೀಗಾಗಿ ದಂಡದ ರೂಪದಲ್ಲಿ ಕೊಡಬೇಕಾಗುತ್ತೆ ಹೀಗಾಗಿ ಯಾರು ಕೂಡ ಸಾರಿಗೆ ಇಲಾಖೆ ಸಿಬ್ಬಂದಿಗಳು ಕೂಡ ಏನು ಬಸ್ ಅನ್ನು ಹೊರಗೆ ತೆರೆಯೋದಕ್ಕೆ ಮುಂದಾಗ್ತಿಲ್ಲ ಆದರೆ ಸಾರಿಗೆ ಇಲಾಖೆ ಹಿರಿಯ ಅಧಿಕಾರಿಗಳು ಈಗಾಗಲೇ ಬಸ್ ಸಂಚಾರ ಆರಂಭ ಮಾಡಬೇಕು ಅಂತ ಒಂದು ಪ್ಲಾನ್ ಅನ್ನು ಹಾಕೊಂಡಿದ್ರು ನಿನ್ನೆಯೇ ಕೂಡ ಅವರಿಗೆ ಡ್ಯೂಟಿಗೆ ಅಂದ್ರೆ ಕೊಟ್ಟಿದ್ರು ಅಂದ್ರೆ ಡ್ಯೂಟಿಯನ್ನ ಯಾವ ಯಾವ ಮಾರ್ಗದಲ್ಲಿ ಬಸ್ ಸಂಚಾರ ಆರಂಭ ಮಾಡಬೇಕು ಅಂತ ಹೇಳಿದ್ರು ಆಯಾ ಮಾರ್ಗದಲ್ಲಿ ಬಸ್ ಸಂಚಾರವನ್ನು ಆರಂಭ ಮಾಡೋದಕ್ಕೆ ಮುಂದಾಗಿದ್ರು ಕೇವಲ ಬೆರಳೆಣಿಕೆ ಅಷ್ಟೇ ಬಸ್ ಸಂಚಾರಗಳು ಆರಂಭವಾಗಿತ್ತು ಹೀಗಾಗಿ ನಿನ್ನೆಯೂ ಕೂಡ ಎರಡು ಬಸ್ಗಳಿಗೆ ಎರಡು ಬಸ್ಗೆ ಕಲ್ಲನ್ನ ಹೊಡೆದಿರುವಂತದ್ದು ಇವತ್ತು ಕೂಡ ಒಂದು ಬಸ್ಗೆ ಕಲ್ಲನ್ನ ಹೊಡೆದಿದ್ದಾರೆ ಹೀಗಾಗಿ ಯಾವುದೇ ಕೂಡ ಬಸ್ಗೆ ಇವತ್ತು ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ ಸಂಪೂರ್ಣವಾಗಿ ಬಳ್ಳಾರಿ ಬಸ್ ನಿಲ್ದಾಣ ಬಿಕೋ ಅಂತ ಇದೆ ಅರವಿಂದ್ ಆ ಬಿಕೋ ಅಂತ ಇರೋದನ್ನೇ ತೋರಿಸಿ ನೋಡೋಣ ಹೇಗಿದೆ ಬಸ್ ಸ್ಟ್ಯಾಂಡ್ ಅಂತ ನವೀನ್ ಖಂಡಿತ ಅರವಿಂದ್ ನಾನು ಇವಾಗ ಬಳ್ಳಾರಿಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಇದ್ದೀನಿ ಯಾರು ಕೂಡ ಪ್ರಯಾಣಿಕರಿಲ್ಲ ಯಾವುದೇ ಒಂದು ಬಸ್ ಸಂಚಾರವೂ ಕೂಡ ಆರಂಭವಾಗಿಲ್ಲ ಸಂಪೂರ್ಣವಾಗಿ ಬಸ್ ನಿಲ್ದಾಣ ಸಂಪೂರ್ಣ ಸ್ತಬ್ಧವಾಗಿದೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಕೇವಲ ಆಂಧ್ರ ಪ್ರದೇಶಕ್ಕೆ ಹೋಗುವಂತ ಬಸ್ ಸಂಚಾರ ಮಾತ್ರ ಆರಂಭವಾಗಿರುವಂತದ್ದು ಅದು ಆಂಧ್ರ ಪ್ರದೇಶದ ಬಸ್ಗಳು ಮಾತ್ರ ಸಂಚಾರವನ್ನ ಆರಂಭ ಮಾಡಿದೆ ಇನ್ನುಳಿದಂತೆ ಬೇರೆ ನಗರಗಳಿಂದ ಬಂದಂತ ಆಂಧ್ರಕ್ಕೆ ಹೋಗುವಂತ ಪ್ರಯಾಣಿಕರು ಮಾತ್ರ ಇಲ್ಲಿ ಬಸ್ ನಿಲ್ದಾಣದಲ್ಲಿ ಕಾಣ್ತಾ ಇರುವಂತದ್ದು ಇನ್ನುಳಿದಂತೆ ಯಾರು ಕೂಡ ಅಂದ್ರೆ ಕಾಣ್ತಾ ಇಲ್ಲ ನಂತರ ಬೇರೆ ಊರುಗಳಿಂದ ಬಂದಂತ ಪ್ರಯಾಣಿಕರು ಅಲ್ಲೊಬ್ರು ಇಲ್ಲೊಬ್ರು ಕಾಣ್ತಾ ಇದ್ದಾರೆ ಇನ್ನುಳಿದಂತೆ ಯಾರೊಬ್ರು ಕೂಡ ರಿಸ್ಕ್ ಅನ್ನ ತೆಗೆದುಕೊಳ್ಳೋಕೆ ಮುಂದಾಗ್ತಿಲ್ಲ ಬಳ್ಳಾರಿಯಿಂದ ಯಾವುದೇ ಸರ್ಕಾರಿ ಬಸ್ಗಳಾಗಿರ್ಬೋದು ಯಾವುದೇ ರೀತಿಯಾದಂತ ಬಸ್ಗಳ ಆರ್ಸೇವೆ ಆರಂಭ ಆಗಿಲ್ಲ ಹೀಗಾಗಿ ಯಾರು ಪ್ರಯಾಣಿಕರು ಬಸ್ನತ್ತ ಮುಖ ಮಾಡ್ತಾ ಇಲ್ಲ ಪ್ರಯಾಣಿಕರು ಬರ್ತಾ ಇಲ್ಲ ಇನ್ನುಳಿದಂತೆ ಆಂಧ್ರ ಪ್ರದೇಶದ ಅಂದ್ರೆ ಗಡಿನಾಡ ಆಗಿರುವಂತ ಹಿನ್ನೆಲೆಯಲ್ಲಿ ಆಂಧ್ರ ಪ್ರದೇಶಕ್ಕೆ ಹೋಗುವಂತ ಪ್ರಯಾಣಿಕರು ಮಾತ್ರ ಸಂಚಾರವನ್ನ ಆರಂಭ ಮಾಡಿದರೆ ಆಂಧ್ರ ಪ್ರದೇಶದ ಬಸ್ಗಳ ಸಂಚಾರ ಮಾತ್ರ ಆರಂಭವಾಗಿದೆ ಇನ್ನುಳಿದಂತೆ ಯಾವುದೇ ರೀತಿಯಾದಂತ ಬಸ್ ಸಂಚಾರ ಆರಂಭವಾಗಿಲ್ಲ ಹೀಗಾಗಿ ಸಂಪೂರ್ಣವಾಗಿ ಬಸ್ ನಿಲ್ದಾಣ ಬಿಕೋ ಅಂತ ಇದೆ ಯಾರು ಕೂಡ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಿಲ್ಲ ಯಾಕಂತಂದ್ರೆ ಸಂಪೂರ್ಣವಾಗಿ ಸಾರಿಗೆ ಇಲಾಖೆ ನೌಕರರ ಮುಷ್ಕರ ಬಿಸಿ ತಟ್ಟಿದೆ ಹೀಗಾಗಿ ಯಾರು ಕೂಡ ಪ್ರಯಾಣಿಕರು ಬಸ್ ನಿಲ್ದಾಣಕ್ಕೆ ಬರ್ತಾ ಇಲ್ಲ ಇನ್ನುಳಿದಂತೆ ಖಾಸಗಿ ಬಸ್ ನಿಲ್ದಾಣ ಖಾಸಗಿ ಬಸ್ಗಳು ಕೂಡ ಆರಂಭವಾದ್ರೂ ಕೂಡ ಖಾಸಗಿ ಬಸ್ ಅನ್ನ ತುಂಬಾ ಜನರು ನೆಚ್ಚಿಕೊಂಡಿಲ್ಲ ಹೀಗಾಗಿ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ ಅಂತ ಹೇಳ್ಬೋದು ಅರವಿಂದ್ ಓಕೆ ನವೀನ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಗಡಿನಾಡು ಬಳ್ಳಾರಿಯಿಂದ ಬಂದಂತಹ ಮಾಹಿತಿಯ ಪ್ರಕಾರ ಅಲ್ಲಿ ಬಸ್ಗೆ ಕಲ್ ತೂರಿದ್ದಾರೆ ಮತ್ತೆ ಸಂಪೂರ್ಣವಾಗಿ ಸಂಚಾರ ಸ್ಥಗಿತವಾಗಿದೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಬಸ್ಗಳು ಆಪರೇಟ್ ಆಗ್ತಾ ಇದೆ ಬೇರೆ ಯಾವ ಜಿಲ್ಲೆಯಲ್ಲೂ ಕೂಡ ಈಗ ಬಂದಿರೋ ಮಾಹಿತಿ ಪ್ರಕಾರ ಬಸ್ಗಳು ಓಡಾಡ್ತಾ ಇಲ್ಲ